भोज येथील कल्पवृक्ष को ऑप क्रेडिट सोसायटीची 29वी वार्षिक सर्वसाधारण सभा अत्यंत उत्साहाने संपन्न। भोज येथील कल्पवृक्ष को ऑप क्रेडिट सोसायटीची 29वी वार्षिक सभा उत्साहाने संपन्न। भोज तालुका निपाणी येथील कल्पवृक्ष को ऑप क्रेडिट सोसायटीची 29वी सर्वसाधारण वार्षिक सभा संस्थेचे चेअरमन संदीप पाटील यांच्या अध्यक्षतेखाली खेळीमेळीत पार पडली। यावेळी प्रारंभी उपस्थितांचे स्वागत सुरेखा रायनाडे यांनी केल्यानंतर अहवालसालात निधन झालेल्या मान्यवरांना श्रद्धांजली वाहण्यात आली। त्यानंतर 29व्या सर्वसाधारण वार्षिक सभेचे दीप प्रज्वलन करून उद्घाटन मान्यवरांच्या हस्ते करण्यात आले। यावेळी अहवाल वाचन, नफा तोटा, ताळेबंद व अंदाजपत्रकाचे वाचन करताना मॅनेजर संजय चौगुले म्हणाले की संस्थेची गरुड भरारी सुरू असून संस्थेने ई स्टॅम्पिंग शेतकऱ्यांना उतारे यासह अनेक सुविधा निर्माण करून दिल्या आहेत, त्यामुळे ही संस्था अल्पावधीत नावारूपास आली आहे। संस्थेची सभासद संख्या 1402 असून शेअर भांडवल 24,84,900 रुपये, निधी 4,09,55,059 रुपये, ठेवी 20,15,48,000 रुपये, एकूण गुंतवणूक 8,02,23,655 रुपये आहे। संस्थेने अहवाल सालात 13,93,01,253 रुपयाचे कर्ज वाटप केले आहे। संस्थेला अहवाल सालात 38,06,859 रुपये इतका नफा झाला आहे। संस्थेचे खेळते भांडवल 25,71,10,192 रुपये इतके असून संस्थेने सभासदांना 18% लाभांश देण्याचे सूचित केले असल्याचे सांगितले। सदस्यर शेअर अनुभव 20,51,500 रुपये इरुत्तदे। ಇದೇ ಪ್ರಕಾರ ಸಹಸದಸ್ಯರ ಶೇರ್ ಹಣ 4,33,400 ರೂಪಾಯಿ ಇರುತ್ತದೆ। ಹೀಗೆ ಒಟ್ಟು ಸದಸ್ಯರು ಹಾಗೂ ಸಹಸದಸ್ಯರ ಶೇರ್ ಬಂಡವಾಳವು 24,84,900 ರೂಪಾಯಿ ವರ್ಷಾಂತ್ಯಕ್ಕೆ ಇರುತ್ತದೆ। ನಿಧಿಗಳು 31 ಮಾರ್ಚ್ 2020 ಕೊನೆಗೆ ಕಾಯ್ದಿಟ್ಟ ನಿಧಿ, ಕಟ್ಟಡ ನಿಧಿ, ಸದಸ್ಯರ ಕಲ್ಯಾಣ ನಿಧಿ, ಸರ್ಕಾರ ಶಿಕ್ಷಣ ನಿಧಿ, ಸೌಕರ್ಯ ನಿಧಿ ಮತ್ತು ಇನ್ನಿತರ ನಿಧಿಗಳು ಸೇರಿ ಒಟ್ಟು ರೂಪಾಯಿ 4,09,55,593 ರೂಪಾಯಿ 53 ಪೈಸೆ ಇರುತ್ತದೆ। ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 44,38,653 ರೂಪಾಯಿ 17 ಪೈಸರಷ್ಟು ಹೆಚ್ಚಳವಾಗಿದೆ। ಠೇವುಗಳು ಠೇವು ಸಂಗ್ರಹಣೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ವರದಿ ವರ್ಷದ ಕೊನೆಗೆ ಸಂಘದ ಎಲ್ಲ ಪ್ರಕಾರದ ಠೇವುಗಳು ಕೂಡಿ ಒಟ್ಟು ರೂಪಾಯಿ 20,15,48,029 ರೂಪಾಯಿ 74 ಪೈಸೆ ಇರುತ್ತದೆ। ಇದು ಕಳೆದ ವರ್ಷಕ್ಕಿಂತ 22% ರಂತೆ, ಅಂದರೆ 3,63,39,863 ರೂಪಾಯಿ 58 ಪೈಸೆ ಹೆಚ್ಚಳವಾಗಿದೆ ಎಂದು ಹೇಳಲು ನನಗೆ ತುಂಬ ಸಂತೋಷವೆನಿಸುತ್ತದೆ। ಯಾಕೆಂದರೆ ಇಡೀ ಸೊಸೈಟಿಯ ಕ್ಷೇತ್ರದಲ್ಲಿ ಠೇವುಗಳ ಮೇಲಿನ ಸ್ಪರ್ಧಾತ್ಮಕ ಬಡ್ಡಿದರಗಳ ನಡೆಯೂ ಸಹ ನಮ್ಮ ಸದಸ್ಯರು, ನಮ್ಮ ಠೇವುದಾರರು ತಮ್ಮ ಅಮೂಲ್ಯವಾದ ಠೇವುಗಳನ್ನು ನಮ್ಮ ಸಂಸ್ಥೆಯಲ್ಲಿ ಇಟ್ಟು ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸ ನಂಬಿಕೆ ತೋರಿದ್ದೀರಿ। ಇದೇ ಪ್ರಕಾರ ಇನ್ನು ಮುಂದೆಯೂ ಕೂಡ ತಮ್ಮೆಲ್ಲರ ಸಹಕಾರ, ವಿಶ್ವಾಸ ನಮ್ಮ ಸಂಸ್ಥೆಯ ಮೇಲೆ ಇರಲೆಂದು ಬಯಸುತ್ತೇನೆ। ಸಾಲಗಳು ವರದಿ ವರ್ಷದ ಕೊನೆಯ ತನಕ ಒಟ್ಟು ಹಂಚಿದ ಸಾಲ ರೂಪಾಯಿ 13,93,01,253 ರೂಪಾಯಿ ಇದ್ದು ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 2,59,90,030 ರೂಪಾಯಿಯಷ್ಟು ಹೆಚ್ಚಿಗೆ ಸಾಲವನ್ನು ಹಂಚಲಾಗಿದೆ। ಈ ಮೇಲಿನ ಪೈಕಿ 31,38,245 ರೂಪಾಯಿಗಳು ಮಾತ್ರ ಕಟ್ಬಾಕಿ ಆಗಿರುತ್ತದೆ। ಈ ಪ್ರಕಾರ ಕಟ್ಬಾಕಿ ಸಾಲದ ಪ್ರಮಾಣ ಶೇಕಡ 2.25% ಮಾತ್ರ ಇರುತ್ತದೆ, ಅಂದರೆ ವಸೂಲಿ ಪ್ರಮಾಣ ಶೇಕಡ 97.75% ಆಗಿರುತ್ತದೆ। ಈ ಸುಸ್ತಿ ಸಾಲದ ಪ್ರಮಾಣ ನಮಗೆ 0%ಕ್ಕೆ ಇಳಿಸಬೇಕಾಗಿದೆ। ಅದಕ್ಕಾಗಿ ಸಂಸ್ಥೆಯ ಸಾಲಗಾರರು ಸಕಾಲಕ್ಕೆ ತಮ್ಮ ಸಾಲವನ್ನು ತುಂಬಿ ಮರುಪಾವತಿ ಮಾಡಬೇಕಾಗಿ, ಸಂಘದ ಪ್ರಗತಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ। ಶುಲ್ಕ ಸಂಘವು 31 ಮಾರ್ಚ್ 2020 ಕೊನೆಗೆ ವಿವಿಧ ಬ್ಯಾಂಕುಗಳಲ್ಲಿ ಕೂಡಿ ಒಟ್ಟು ರೂಪಾಯಿ 3,01,19,000 ರೂಪಾಯಿ 77 ಪೈಸೆ ಶುಲ್ಕ ಇಡಲಾಗಿದೆ ಹಾಗೂ ನಗದು ಶುಲ್ಕ ಅಂತ 29,62,829 ರೂಪಾಯಿ 77 ಪೈಸೆಯಷ್ಟು ಕಾದಿಡಲಾಗಿದೆ। ಗುಂತುವಾಣಿಗಳು ಸಂಘವು 31 ಮಾರ್ಚ್ 2020 ಕೊನೆಗೆ ಒಟ್ಟು ರೂಪಾಯಿ 8,07,86,360 ರೂಪಾಯಿ ಗುಂತುವಾಣಿ ಮಾಡಲಾಗಿದ್ದು ಇವುಗಳ ಪೈಕಿ 60% ಲಾಭ। ವರದಿ ವರ್ಷದಲ್ಲಿ ನಮ್ಮ ಸಂಘವು ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಿ ಸಂಘವು ಯಾವತ್ತು ಖರ್ಚು ವೆಚ್ಚಗಳನ್ನು ಕಳೆದು ದಿನಾಂಕ 31 ಮಾರ್ಚ್ 2020 ರೂಪಾಯಿ 38,06,859 ರೂಪಾಯಿ 17 ಪೈಸೆ ನಿವ್ವಳ ಲಾಭವಾಗಿದೆ ಎಂದು ಹೇಳಲು ನನಗೆ ತುಂಬಾ ಸಂತೋಷವೆನಿಸುತ್ತದೆ।
या वार्षिक सभेचे औचित्य साधून 10वी मध्ये विशेष प्रावीण्य मिळवलेल्या विद्यार्थ्यांना रोख रक्कम व प्रमाणपत्र चेअरमन संदीप पाटील व संचालक मंडळ यांच्या हस्ते देऊन विद्यार्थ्यांना गौरविण्यात आले. या कार्यक्रमासाठी नेमगोंडा पाटील, देवगोंडा पाटील, रमित सदलगे, अशोक पाटील, रवींद्र रुगे, सौ विजया पाटील, सौ पद्मश्री टाकळे, रावसाहेब पाटील, शराफत दुधगावे, भाऊसाहेब वड्डर, विपुल सदलगे, तात्यासाहेब पाटील यांच्यासह मान्यवर बेडकीहाळ व मांगूर शाखेचे संचालक, सभासद, कर्मचारी वर्ग, हितचिंतक मोठ्या संख्येने उपस्थित होते. शेवटी सर्वांचे आभार मिलिंद पाटील यांनी मानले.